ಈಗ ಒಂದು ವಿಚಾರ ಒಂದು ಇದೇ ವಿಚಾರಕ್ಕೆ ಬರೋಣ ಮತ್ತೆ ಜೈಲ್ ನಲ್ಲಿ ಬೇಕರಿ ಐಟಮ್ಸ್ ಗಳನ್ನ ತಯಾರು ಮಾಡ್ತಾರೆ ಐಟಮ್ಸ್ ಗಳನ್ನ ತಯಾರಾದಂತಹ ತಿಂಡಿ ತಿನಿಸುಗಳನ್ನ ಹೊರಗಡೆ ಕೂಡ ಎಕ್ಸ್ಪೋರ್ಟ್ ಮಾಡ್ತಾರೆ ಅದಕ್ಕೆ ದಿನಕೂಲಿ ಅಂತ ಹೇಳಿ ಯಾರ್ಯಾರ ಕೈದಿಗಳಿರ್ತಾರೆ ಅವರಿಗೆ ಪೇಮೆಂಟ್ ಕೊಡ್ತಾರೆ ಸ್ಯಾಲ್ರಿ ತರ ಅಂದ್ರೆ ಜೈಲು ವಾಸದಲ್ಲಿದ್ರೂ ಕೂಡ ಪ್ರಶ್ನತಾಪ ಪ್ರಶ್ಚಾತಾಪ ಆಗಲಿ ದೇಹವನ್ನು ದಂಡಿಸ್ಲಿ ಅಂತ ಹೇಳಿ ಅಲ್ಲಿ ಅವರಿಗೆ ಬಂಡೆ ಹೊಡೆಯುವ ಕೆಲಸ ಆಗಿರ್ಬೋದು ಅಥವಾ ಬೇಕರಿ ಕೆಲಸ ಆಗಿರಬಹುದು ಬೇರೆ ಬೇರೆ ಏನೇನೋ ಕೆಲಸಗಳು ಏನೇನು ಅಗ್ರಿಕಲ್ಚರ್ ಆಗಿರಬಹುದು ಇವನ್ನೆಲ್ಲ ಮಾಡಿಸ್ತಾರೆ ಸಿರಾಜ್ ಅದಕ್ಕೆಲ್ಲ ಪೇಮೆಂಟ್ಗಳು ಕೊಡ್ತಾರೆ ಸರಿ ಆಯ್ತು ಆ ದುಡ್ಡಿನಿಂದ ಟೋಕನ್ಗಳನ್ನು ಕೊಟ್ಟು ಬಿಟ್ಟು ಅವರಿಗೇನು ಅವಶ್ಯಕತೆಯ ವಸ್ತುಗಳಿರುತ್ತೋ ಅದನ್ನು ಕೂಡ ತೆಗೆದುಕೊಳ್ಳೋದಕ್ಕೆ ಬಿಡ್ತಾರೆ ಅವನಿಗೆ ಒಳ್ಳೆ ಸೋಪ್ ಬೇಕಾ ತಗೋಬಹುದು ಶಾಂಪೂ ಬೇಕಾ ತಗೋಬಹುದು ಟೂ ಪೇಸ್ಟ್ ಬ್ರಷ್ ಬೇಕಾ ತಗೋಬಹುದು ಹಾಗೆ ಸಿಗರೇಟು ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳೋಣ ಆಯ್ತಾ ಗುಡ್ಗಾ ಸಿಗರೇಟು ಸೋ ಆ್ಯಂಡ್ ಸೊ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳೋಣ ತಗೊಳ್ಳಿ ಆದರೆ ಅದನ್ನ ತೆಗೆದುಕೊಂಡ ನಾನು ಕೇವಲ ದರ್ಶನ್ ವಿಚಾರ ಮಾತಾಡ್ತಾ ಇಲ್ಲ ದರ್ಶನ್ ರವರಿಗೆ ಸಂಬಂಧಪಟ್ಟಿದ್ದು ಇಲ್ಲ ಬಟ್ ಎಷ್ಟೆಲ್ಲ ಲೂಪ್ ಹೋಲ್ ಇದೆ ಇಲ್ಲಿ ಅನ್ನೋದನ್ನ ಮಾತಾಡ್ತಾ ಇದ್ದೀನಿ ಸಿಗರೇಟ್ ಅನ್ನ ತೆಗೆದುಕೊಂಡಂತಹ ಒಬ್ಬ ಆರೋಪಿ ಅಗ್ರ ಅಗ್ರಹಾರದಲ್ಲಿ ಅದನ್ನ ಕದ್ದು ಮುಚ್ಚಿ ಆದ್ರೂ ಸೇರಿದ್ನಾಂಗ್ ಸೇದ್ದು ದರ್ಶನ್ ಬಗ್ಗೆ ವಿಲ್ಸನ್ ಗಾರ್ಡ್ ಅವರ ಬಗ್ಗೆ ಮಾತಾಡ್ತಾ ಇಲ್ಲ ಈಗ ದರ್ಶನ್ ಅನ್ನುವಂತಹ ಒಂದು ಫೇಮಸ್ ಫೇಸ್ ಆಗಿರೋದ್ರಿಂದ ಯಾರೋ ಒಬ್ರು ಪೊಲೀಸ್ ಅಧಿಕಾರಿಗಳೇ ಆ ಫೋಟೋ ತೆಗೆದಿದಾರಂತೆ ಇದೆಂತಹ ಪ್ರಾರಬ್ಧ ಆ ಫೋಟೋನ ವೈರಲ್ ಮಾಡಿರೋದು ಪೊಲೀಸ್ ಅಧಿಕಾರಿಗಳೇ ಅನ್ನುವಂತಹ ವಿಚಾರಗಳು ಪೊಲೀಸ್ ವೈಎಸ್ಪಿನ ಜೈಲರ್ ಅಧಿಕಾರಿಗಳೇ ಆ ಫೋಟೋನ ತೆಗೆದು ಬಿಟ್ಟು ಅದನ್ನ ವೈರಲ್ ಮಾಡಿದ್ದಾರೆ ಅನ್ನುವಂಥದ್ದು ಈಗ ಖಚಿತವಾಗ್ತಾ ಇದೆ ಅದನ್ನ ಆ ವಿಚಾರಗಳು ಕೂಡ ಸಿವಿ ನಾಗೇಶ್ ಅವರು ಕೂಡ ಅದನ್ನ ಅದನ್ನೇ ಹೇಳಿದ್ದಾರೆ ದರ್ಶನ್ ಅನ್ನುವಂತಹ ಒಂದು ಫೇಮಸ್ ಫೇಸ್ ಆ ತಪ್ಪು ಮಾಡಿರೋ ಕಾರಣಕ್ಕೆ ಆ ಫೋಟೋ ವೈರಲ್ ಆಯ್ತು ದರ್ಶನ್ ರವರನ್ನು ಹೊರತುಪಡಿಸಿ ಅದು ಎಷ್ಟು ಜನ ರೀ ಪರಪ್ಪನ ಆಗ್ರಹಾರದ ಗಾರ್ಡನ್ ಅಲ್ಲಿ ಆ ಲಾನ್ನಲ್ಲಿ ಕೂತ್ಕೊಂಡು ಸಿಗರೇಟ್ ಇದ್ದೀರಿ ಪೊಲೀಸ್ ಅಧಿಕಾರಿಗಳು ಮಾಧ್ಯಮದವರು ಪ್ರಶ್ನೆ ಮಾಡಿದ್ರೆ ಇನ್ನೊಂದು ಇನ್ನೊಂದು ಏನು ಗೊತ್ತಾ ಅವ್ರಿಗೀಗ ಸುಮ್ಮನೆ ಯೋಚನೆ ಮಾಡಿ ಒಂದು ಹಾಸ್ಟೆಲ್ ಒಂದು ಸ್ಕೂಲ್ ಹೌದು ಒಂದು ಹಾಸ್ಟೆಲ್ ಒಂದು ಸ್ಕೂಲ್ ನಲ್ಲಿ ಒಂದು ನಾಲ್ಕು ಸಾವಿರ ಒಂದು ನೂರು ಜನ ವಿದ್ಯಾರ್ಥಿಗಳಿದ್ರೆ ಅವ್ರ ಮೈಂಡ್ ಸೆಟ್ ಎಲ್ರು ಒಬ್ಬಟ್ಟಿದ್ರೆ ಕಂಟ್ರೋಲ್ ಮಾಡೋಕ್ಕಾಗತ್ತಾ ಆಗತ್ತ ಕಿರ್ಚಿ ಕಿರ್ತಾರೆ ಅಂತ ನೋಡಿ ಅಲ್ಲಿ ಯಾರು ಇರ್ತಾರೆ ಸಜಾ ಕೈದಿಗಳು ಇರ್ತಾರೆ ಆರೋಪಿಗಳು ಇರ್ತಾರೆ ಕೊಲೆ ಮಾಡೋರ್ ಇರ್ತಾರೆ ರೇಪ್ ಮಾಡಿರೋರು ಇರ್ತಾರೆ ಕೊಲೆ ಚುಚ್ಚಿರೋ ಏನೋ ಒಂದೆಷ್ಟು ಪ್ರಕರಣಗಳಿಂದ ಬಂದಿರ್ತಾರಲ್ವಾ ಕಂಟ್ರೋಲ್ ಆಗಲ್ಲ ಜೈಲಿ ಹೋದವರು ಯಾರು ಒಳ್ಳೆ ವ್ಯಕ್ತಿ ಹೋಗೋದಿಲ್ಲ ಅಲ್ಲಿ ನಿರಪ್ರಾಧಿಗಳು ಇರ್ತಾರೆ ಅನ್ಕೊಳ್ಳಿ ನಿರಪರಾಧಿಗಳು ಇರ್ತಾರೆ ಅನ್ಕೊಳ್ಳಿ ಅವ್ರೆಲ್ಲರನ್ನೂ ಕಂಟ್ರೋಲ್ ಮಾಡಕ್ಕಾಗಲ್ಲ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಡಬೇಕಾಗಿದ್ದಂತ ಸಂದರ್ಭದಲ್ಲಿ ಸುಮಲತಾ ಅವರು ಕೂಡ ಒಂದು ಮಾತನ್ನು ಹೇಳ್ತಾರೆ ಅಂದ್ರೆ ವಿಲ್ಸನ್ ಗಾರ್ಡನ್ ನಾಗನ್ ಜೊತೆ ಜೊತೆ ಕುತ್ಕೊಂಡು ಒಂದು ಫೋಟೋ ವೈರಲ್ ಆಗಿದೆ ಏನ್ ಹೇಳ್ತಾರೆ ಈ ವಿಚಾರಕ್ಕೆ ಜೈಲಲ್ಲಿ ಇದ್ದವರೆಲ್ಲ ಏನ್ ಒಳ್ಳೆಯ ಜೈಲ್ನಾಗಿ ಹೋಗೋರೆಲ್ಲ ಒಳ್ಳೆಯವರೇ ಹೋಗ್ತಾರ ಅಂತ ಒಂದು ಮಾತು ಹೇಳ್ತಾರಲ್ಲ ಬಟ್ ಅದೇ ರೀತಿ ಕೂಡ ಈ ರೀತಿ ಕೇಸ್ಗಳು ಕೂಡ ಸಹಜವಾಗಿ ಅಲ್ಲ ಅಲ್ಲಿ ಏನು ಹೇಳ್ತಾ ಅಂತ ಹೇಳಿದ್ರೆ ಅವ್ರನ್ನ ಮೈಂಟೈನ್ ಮಾಡಕ್ ಆಗಲ್ಲ ಹೌದು ಚುಚ್ಚು ಬಿಡ್ತಾರೆ ಒಳಗಡೆ ಏನೋ ಒಂದ್ ಪ್ರಕರಣ ಹೋಗ್ತಾ ಅಡಿಕ್ಟ್ ಆಗ್ಬಿಟ್ಟಿರ್ತಾರಲ್ವಾ ಚುಚ್ಚು ಬಿಡ್ತಾರೆ ಕುಂದ್ಬಿಡ್ತಾರೆ ಜಗ್ ಆಡ್ ಕಂಟ್ರೋಲ್ ಮಾಡಕ್ ಆಗಲ್ಲ ಅವರನ್ನ ಒಳಗಡೆ ಏನಾದ್ರು ಇರುವಂತ ಕೈದಿಗಳಿಗೆ ಸಮಸ್ಯೆ ಆಯ್ತು ಅಂದ್ರೆ ಜೈಲು ಅಧಿಕಾರಿಗಳು ತಲೆ ಮೇಲೆ ಬಂದ್ಬಿಡುತ್ತೆ ಸಿಗರೆಟ್ ತಗೊಂಡ್ ಸತ್ ಹೋಗ್ಬಿಡು ತಗೊಂಡ್ ತಗೊಂಡ್ ಹೋಗ್ಬಿಡು ಕೊಡ್ಬಿಡ ಅನ್ನೋ ಕಾರಣಕ್ಕೆ ಕಾರಣ ಮಾಡ್ಬಿಡ್ತಾರೆ ಇದು ಸತ್ಯ ವಿಚಾರ ಜೈಲು ಕೈದಿಗಳು ಹೇಳಿರೋ ಪ್ರಕಾರ ಓಕೆ ಓಕೆನಾ ಆದ್ರೆ ನೀವ್ ಹೇಳಿದ್ರಲ್ಲ ಜೈಲಿನ ಒಳಗಡೆ ಒಳ್ಳೆಯವರೇ ಅಂತ ದರ್ಶನ್ ಒಳಗಡೆ ಹೋಗಬೇಕಾದ್ರೆ ಐಜಿ ಅವರು ಹೇಳಿದ್ರಂತೆ ಗಿರೀಶ್ ಅವ್ರ ಹೇಳಿದ್ರಂತೆ ಹೊರಗಡೆ ವಿಲ್ಸನ್ ಗಾರ್ಡನ್ ಅಂದ್ರೆ ವಿಲ್ಸನ್ ಗಾರ್ಡನ್ ನಾಗನೊಟ್ಟಿಗೆ ಪರಿಚಯ ಯಾಕ್ ಮಾಡ್ಬೇಡ ಅಂತ ಹೇಳಿದ್ರೆ ವಿಷಯ ದೊಡ್ಡದಾಗತ್ತೆ ಹೌದು ಹೈಲೈಟ್ ಆಗಿ ಕಾಣಿಸುತ್ತೆ ದರ್ಶನ್ ಈಗ ಆಲ್ರೆಡಿ ಪ್ರಭಾವಿ ದರ್ಶನ್ ಎಂತ ಸ್ಟಾರ್ ವಿಲ್ಸನ್ ಗಾರ್ಡನ್ ಅಷ್ಟೇ ಕುಖ್ಯಾತಿ ದರ್ಶನ್ ಎಂತ ಪ್ರಖ್ಯಾತಿ ಇವನಂತ ಕುಖ್ಯಾತಿ ಎರಡೂ ಸೇರಿದ್ರೆ ವಿಷಯ ದೊಡ್ಡದಾಗತ್ತೆ ಆ ಒಂದ್ ಕಾರಣಕ್ಕೆ ಆತನ ಸಂಪರ್ಕ ಬೇಡ ಆತನ ಸ್ನೇಹ ಬೇಡ ಇರ್ಬಿಡು ನೀನು ದೂರ ಇದ್ಬಿಡು ಅಂತ ಹೇಳಿರಂತೆ ಇದನ್ನ ಮೀರಿಯೂ ಕೂಡ ದರ್ಶನ್ ಹೋಗಿರುವಂತದ್ದು ಅದೆಲ್ಲೋ ಒಂದ್ಸಲ ಈಗ ಇರಿಕ್ಕಿ ಒಂದು ಪಾಯಿಂಟ್ ಅನ್ನು ಮೆನ್ಷನ್ ಮಾಡಿದ್ರು ಏ ನಿನಗೆ ಸಿಗರೇಟ್ ಬೇಕಾ ತೊಗೊಂಡು ಹೋಗು ಮರೆಯೇ ನಿನ್ ಗುಟ್ಕ ಬೇಕಾ ತೊಗೊಂಡು ಹೋಗು ಮರೆಯೇ ಜೈಲಲ್ಲಿ ತೊಂದರೆ ಮಾತ್ರ ಕೊಡಬೇಡ ಯಾರಿಗೂ ನಿನ್ನಿಂದ ಯಾವುದೇ ಥರದ ಅಫೆನ್ಸ್ಗಳು ಕಾರಾಗೃಹದಲ್ಲಿ ಆಗಬಾರ್ದು ಆದರೆ ಅದು ನಮ್ಮ ತಲೆಗೆ ಬರುತ್ತೆ ಅನ್ನುವಂಥ ನಿಟ್ಟಿನಿಂದ ಆತನ ಹೆಂಗಾದರೂ ಮಾಡಿ ಸಾಗಿಸಿ ಬಿಡಬೇಕು ಸೇಫರ್ ಸೈಡಲ್ಲಿ ಅಂತ ಹೇಳಿ ಪ್ರೊವೈಡ್ ಮಾಡೋದಿದೆ ಫಿಕ್ ಈ ಐ ವಿಲ್ ಆಸ್ಕ್ ಒನ್ ಇಂಟ್ರೆಸ್ಟಿಂಗ್ ಕ್ವಶನ್ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಜವಹರ್ಲಾಲ್ ನೆಹರು ಕೂಡ ಜೈಲಲ್ಲಿದ್ದರು ಜವಹರ್ಲಾಲ್ ನೆಹರು ಅವರಿಗೂ ಕೂಡ ಸಿಗರೇಟ್ಸ್ಗಳನ್ನು ಪ್ರೊವೈಡ್ ಮಾಡ್ತಾ ಇದ್ದರು ನೆಹರು ಆ ತರದ ಕೆಲಸ ಮಾಡ್ತಾ ಇದ್ರೆ ಅಂದ್ರೆ ಕಾರಾಗೃಹದಲ್ಲಿ ಯಾರಿಗಾದ್ರು ಹೊಡಿಯೋದು ಚುಚ್ಚೋದು ಬಡಿಯೋದು ಕೆಲಸ ಮಾಡ್ತಾ ಇದ್ದಾರೆ ಯಾಕೆ ಕೊಟ್ಟರು ಜವಹರ್ಲಾಲ್ ನೆಹರುಗೆ ಸಿಗರೇಟ್ ಗಳು ಅಂತಂದ್ರೆ ನೆಹರು ಇಸ್ ಅನ್ ಇನ್ಫ್ಲೂಯೆನ್ಸ್ ಪರ್ಸನ್ ಇನ್ ಇಂಡಿಯಾ ಆದ್ರಿಂದ ಕೇವಲ ಆ ತರಹದ ವ್ಯಕ್ತಿಗಳಿಗಷ್ಟೇ ಅಂದ್ರೆ ರಿಕ್ಕಿ ಹೇಳಿದಂತಹ ವ್ಯಕ್ತಿಗಳಿಗೆ ಮಾತ್ರ ಸಿಗರೇಟ್ ಅನ್ನು ಪ್ರೊವೈಡ್ ಹೂ ಈಸ್ ಅನ್ ಇನ್ಫ್ಲೂಯನ್ಸ್ ಪರ್ಸನ್ ದುಡ್ಡಿನವ್ರು ಯಾರ ಇರ್ತಾರೆ ಇವರಿಗೂ ದುಡ್ಡಿನ ಅವಶ್ಯಕತೆ ಇರುತ್ತೆ ಅವನ ಹತ್ರನೂ ದುಡ್ಡು ಅವನ ಹತ್ರ ದುಡ್ಡಿಸ್ಕೊಂತಾರೆ ವಿಚಾರ ಅಂತ ಬಂದಾಗ ದರ್ಶನ್ ಯಾವಾಗ ಪರಪನ ಅಗ್ರಹಾರಕ್ಕೆ ಸಿಫ್ಟ್ ಆಗ್ತಾ ಇದ್ದಾರೆ ಅಂತ ಗೊತ್ತಾದಂತ ಸಂದರ್ಭದಲ್ಲಿ ನಮ್ಮಣ್ಣ ಬರ್ತಾ ಬರ್ತಾ ನಮ್ಮಣ್ಣ ನಮ್ಮ ಅಣ್ಣ ಬರ್ತಾ ವಿಲ್ಸನ್ ಗಾಡ ನಾಗ ಅವರು ಮತ್ತೊಬ್ಬರು ಕೂಡ ರೌಡಿ ಸೀಟ್ರಲ್ಲಿ ಸೈಕಲ್ ಒಂದ್ ಕಡೆ ಕಾಯ್ತಾ ಇದ್ರಂತೆ ಏ ಅಣ್ಣನ್ಗೆ ನಾನು ಮೇಂಟೈನ್ ನಾನ್ ನೋಡ್ಕೋಬೇಕು ಅಣ್ಣನ್ ನಾನ್ ನೋಡ್ಕೋಬೇಕು ಅಣ್ಣ ಅಂತಂದ್ರೆ ಆ ರೀತಿ ಮೆಂಟೈನ್ ಅಂದ್ರೆ ದರ್ಶನ್ ಅವರ ಒಂದಿಷ್ಟು ಹವ ಇದೆ ಇಡೀ ದೇಶಾದಂತಹ ಒಂದು ಕಡೆ ಹವಾ ಕ್ರಿಯೇಟ್ ಮಾಡಿದ್ದಾರೆ ಸ್ಟಾರ್ ನಟ ಸಾಕಷ್ಟು ಕೋಟೆ ಅಭಿಮಾನಿಗಳಿದ್ದಾರೆ ಅವೆಲ್ಲವನ್ನು ಇಟ್ಕೊಂಡು ಒಂದು ಕಡೆ ನಾವು ಕೂಡ ಒಂದಿಷ್ಟು ಫೇಮಸ್ ಆಗ್ಬೋದು ಯಾಕಂದರೆ ಅಣ್ಣನಿಗೆ ಬರ್ತಿದ್ದಾಗೆ ಒಂದಿಷ್ಟು ಕೇಳ್ಪಟ್ಟೆ ನಾನು ಅವರು ಯಾವಾಗ ಪರ್ಪನ ಬರ್ತಿದ್ದಾಗೆ ಮೂವತ್ತೆರಡು ಸಾವಿರ ರೂಪಾಯ್ದೇನೋ ಚಪ್ಪಲಿ ಕೊಟ್ಟಿದ್ರಂತೆ ಹಾಕೊಳ್ಳೋಕ್ಕೆ ಅವರಿಗೆ ಶೂಸ್ ಕೊಟ್ಟಿದ್ರಂತೆ ಬ್ರ್ಯಾಂಡೆಡು ಇವೆಲ್ಲವೂ ಕೂಡ ಮೆನ್ಷನ್ ಆಗ್ತಾಯಿದ್ದೆ ಒಂದೊಂದು ಕಡೆ ಒಂದೊಂದು ಕಡೆ ಬಟ್ ಇವೆಲ್ಲವೂ ಕೂಡ ಒಂದು ಕಡೆ ಇರಲಿ ಸಿ ವಿ ನಾಗೇಶ್ವರ ವಿಚಾರಕ್ಕೆ ಮತ್ತೆ ಬರೋಣ ಯಾಕಂದರೆ ಪಾದ ಇವತ್ತು ಅಂದರೆ ಎರಡೂವರೆ ಆರಂಭಗೊಳ್ಳುತ್ತೆ ಅದಕ್ಕೂ ಮುನ್ನ ಅವರ ಆಗಿರ್ಬೋದು ಇನ್ನು ನಾಗರಾಜ್ ಅವರ ಪರ ವಕೀಲರಾಗಿರುವಂಥ ಸಂದೇಶ್ ಚೌಟಾ ಅವರು ಕೂಡ ಒಂದಿಷ್ಟು ವಾದಗಳನ್ನು ಮಾಡ್ತಾ ಇದ್ದಾರಲ್ಲ ಇವೆಲ್ಲವೂ ಕೂಡ ವಾದಗಳನ್ನು ನಾವು ನೋಡ್ತಾ ಹೋದರೆ ಇವತ್ತು ದರ್ಶನ್ ಅವರಿಗೆ ಬೇಲ್ ಸಿಗುತ್ತಾ ಅಥವಾ ಸಿಗಲ್ವಾ ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಪ್ರಶ್ನೆಗಳು ಸಹಜವಾಗಿ ಮೂಡ್ತಾ ಇರುವಂಥದ್ದು ಅಂದರೆ ಮತ್ತೊಂದು ಕಡೆ ಬೆನ್ನು ನೋವು ವಿಚಾರ ಇವೆಲ್ಲವೂ ಕೂಡ ಆದ ನಂತರ ಒಂದಿಷ್ಟು ಕೆಲವೊಂದಿಷ್ಟು ಸಾಕ್ಷಿಗಳನ್ನು ನಾವು ನೋಡ್ತಾ ಹೋದಾಗ ಪಟ್ಟಣಗೆರೆ ಶೆಡ್ ವಿಚಾರಕ್ಕೆ ಬಂದಾಗ ಇವೆಲ್ಲವೂ ಕೂಡ ನಾವು ನೋಡ್ತಾ ಹೋದಾಗ ನಮಗನ್ಸೋದು ಈ ಕೇಸ್ ತುಂಬ ಲಾಂಗ್ ಪ್ರೊಸೀಸರ್ ಆಗ್ತಾ ಇದೆಯಾ ಅಂತ ಒಂದು ಕಡೆ ಹೌದು ಖಂಡಿತವಾಗ್ಲು ಇದು ಒಂದು ಯಾವಾಗಲೇ ವೈದ್ಯವರ ಮಾತ್ರ ಹೇಳಿದ್ರು ಏನಂತ ತೊಂಬತ್ತು ದಿನಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಆದ್ರೂ ತೊಂಬತ್ತೊಂದ್ರೆ ದಿನಕ್ಕೆ ಬೇಲ್ ಸಿಕ್ಬಿಡುತ್ತೆ ಅಂತ ಎಲ್ಲಾ ಪ್ರಕರಣಗಳಲ್ಲೂ ಹಂಗಾಗಲ್ಲ ನಾಟ್ ಎವ್ರಿ ಡೇ ಸಂಡೇ ಆ ಪ್ರೊಸೀಜರ್ ಇದೆಯಲ್ಲ ಚಾನ್ಸಸ್ ಇದೆ ಅಂತ ಕೇವಲ ದರ್ಶನ್ ಇವಾಗ ಈಗ ಈ ವಾದ ವಿವಾದನೆ ಇನ್ನೂ ಆರು ತಿಂಗಳು ಹೇಳ್ಕೊಂಡು ಹೋಗ್ಬೋದು ಈ ವಾದ ಇವತ್ತೇನ್ ಕೊಟ್ಟಿದಾರಲ್ವಾ ಬೇಲ್ ರಿಜೆಕ್ಟ್ ಆಗ್ಬಹುದು ಇವ್ರು ಮತ್ತೆ ಇವ್ರ ಪಾಯಿಂಟ್ಸ್ ಹಾಕ್ಬಹುದು ಮತ್ತೆ ಅವ್ರ ಪಾಯಿಂಟ್ಸ್ ಬೇಲ್ ರಿಜೆಕ್ಟ್ ಆದ್ರೆ ಬಿಡಿ ಹೈಕೋರ್ಟ್ ಹೋಗ್ತಾರೆ ಓಕೆ ಸೆಷನ್ಸ್ ಕೋರ್ಟ್ ಈ ಸೆಷನ್ಸ್ ಕೋರ್ಟ್ ಇಂದ ಹೈಕೋರ್ಟ್ ಬಂದು ತುಕ ಜಾಸ್ತಿ ಆಗುತ್ತೆ ಅದು ಬೇರೆ ಬೇರೆ ನಡೆಯುತ್ತೆ ಸೆಷನ್ಸ್ ಕೋರ್ಟ್ ಅಲ್ಲಿ ಆರ್ ತಿಂಗಳು ಮುಂದುವರಿಬಹುದು ವಿಚಾರಣೆ ಅರ್ಧ ಅರ್ಧ ನಿಲ್ಬಹುದು ನೆಕ್ಸ್ಟ್ ಮುಂದೂಡಿಕೆ ಆಗ್ಬಹುದು ಇವ್ರು ಯಾರು ಟೈಮ್ ತಗೋಬಹುದು ವಾದ ಮಾಡೋದಿಕ್ಕೆ ನೆಕ್ಸ್ಟ್ ಹ್ಞೂ ಆಗ್ಬೋದು ಯಾಕಂದ್ರೆ ಪ್ರತಿಯೊಂದಕ್ಕೂ ಕೂಡ ಪ್ರಿಪೇರ್ ಆಗಿ ಯಾಕಂತ ಹೇಳಿದ್ರೆ ಸುನೀಲ್ ಅವರು ಅವಾಗ್ಲೇ ನಾವು ಟೈಮ್ ತಗೊಂಡ್ರು ಆಕ್ಷೇಪ ಮಾಡೋದಕ್ಕೆ ನಾವು ಯೋಚನೆ ಮಾಡಿದ್ವಿ ಯಾಕೆ ಯಾವ ಕಾರಣಕ್ಕೋಸ್ಕರ ಟೈಮ್ ತಗೋತಾ ಇದ್ದಾರೆ ಒಳಗಡೆ ಈ ಇಷ್ಟು ಹೀಟ್ ಅಲ್ಲಿ ಪ್ರೆಷರ್ ಅಲ್ಲಿ ಕುಗ್ತಾ ಇದೆ ಟೈಮ್ ತಗೋತಾ ಇದ್ದಾರೆ ಅಂತ ಬಟ್ ಸಿ ನಾಗೇಶ್ವರ್ ಅದನ್ನು ತಗೊಂಡು ಆ ಪಾಯಿಂಟ್ ಅನ್ನ ಮೆನ್ಷನ್ ಮಾಡಿ ಮಾಡಿದಾಗ ಒಂದು ಅನ್ನಿಸ್ತು ಎಸ್ ಟೈಮ್ ತಗೊಂಡ್ ಕರೆಕ್ಟ್ ಆಯ್ತು ಟೈಮ್ ತಗೊಂಡು ವೆಲ್ತಿ ಇದೆ ಹೌದು ಅರ್ಥ ಆಯ್ತು ಪಾಯಿಂಟ್ ಕೂಡ ಆಗಿ ಪಾಯಿಂಟ್ಸ್ ಹಾಕಿದ್ದಾರೆ ಅಂತ ಇದ್ರು ಹಂಗೆ ಸಿ ನಾಗೇಶ್ವರ್ ವಾದ ಮಾಡಿದ್ರೆ ಇವತ್ತು ತಿರುಪ ಇವತ್ತು ತೀರ್ಪಾಗಬೇಕು ಇಲ್ಲಿ ನಾನು ಅದನ್ನೇ ಹೇಳ್ತಾ ಇದ್ದೆ ನಾನು ಅದನ್ನೇ ಹೇಳ್ತಾ ಇದ್ದೆ ಪ್ರಸನ್ನ ಕುಮಾರ್ ಅವರು ಏನು ಸಿ ವಿ ನಾಗೇಶ್ ಅವರು ವಾದವನ್ನು ಮಾಡಿದ್ದಾರೆ ಆ ಪಾಯಿಂಟ್ಸ್ ಗಳನ್ನ ಇಟ್ಟುಕೊಂಡು ಪ್ರತಿವಾದ ಮಾಡ್ತಾರಲ್ಲ ಸಿ ವಿ ನಾಗೇಶ್ ಅವರು ಹೇಳಿರುವಂತಹ ಲೂಪೋಲ್ಸ್ ಗಳು ಏನಿದೆ ಚಾರ್ಜ್ ಶೀಟ್ ಅಲ್ಲಿ ಅದು ಮತ್ತೆ ಪರಿಶೀಲನೆ ಆಗಲಿ ಯಾಕೆ ಅಂತಂದ್ರೆ ಈಗ ಚಾರ್ಜ್ ಶೀಟ್ ಅನ್ನೋದು ಇಟ್ಸ್ ನಾಟ್ ಏನು ಕಂಪ್ಲೀಟ್ಲಿ ಇದೇ ಫೈನಲೈಸ್ ಚಾರ್ಜ್ ಶೀಟ್ ಅಂತ ಹೇಳಕ್ ಆಗಲ್ಲ ಅಡಿಷನಲ್ ಚಾರ್ಜ್ ಶೀಟ್ ಕೂಡ ಆಡ್ ಆಗುತ್ತೆ ಈಗ ವಿಲ್ಸನ್ ಗಾರ್ಡನ್ ಆಗ ಅವ್ರ ಜೊತೆ ಇನ್ನಿತರ ಆರೋಪಿಗಳ ಜೊತೆ ದರ್ಶನ್ ಅವರು ಕೂತ್ಕೊಂಡು ಏನ್ ಸಿಗರೇಟ್ ಅನ್ನ ಸೇರಿದ್ರು ಪರಪ್ಪನಾಗರದಲ್ಲಿ ಅಗ್ರಹದಲ್ಲಿ ಅತಿತ್ವವನ್ನು ಏನ್ ಅನುಭವಿಸಿದ್ರಲ್ಲ ಅದ್ರ ಮೇಲೂ ಕೂಡ ಸಪರೇಟ್ ಆಗಿ ಎಫ್ಐಆರ್ ದಾಖಲಿಸಿ ಅದರ ಚಾರ್ಜ್ ಶೀಟ್ ಅನ್ನ ಸ್ವಾಮಿ ಹತ್ಯೆ ಚಾರ್ಜ್ ಶೀಟ್ ಜೊತೆಗೆ ಸೇರಿಸಲಾಗಿದೆ ಮೂರು ಸಾವಿರ ಚಿಲ್ಲರೆ ಪುಟಗಳ ಚಾರ್ಜ್ ಶೀಟ್ ಇನ್ನು ಎಕ್ಸ್ಟೆಂಡ್ ಆಗಿದೆ ನಾನು ಮತ್ತೊಮ್ಮೆ ಪ್ರಜ್ವಲ್ ರೇವಣ್ಣ ಅವರ ಕೇಸನ್ನ ನೆನಪಿಸ್ತೀನಿ ಚಾರ್ಜ್ ಶೀಟ್ ಅಂತ ಮೂರು ಸಾವಿರದ ಒಂದು ನೂರ ತೊಂಬತ್ತು ಚಿಲ್ಲರೆ ಚಾರ್ಜ್ ಶೀಟ್ ಅಂತಕ್ಕಂಥದ್ದು ದಾಖಲಾಗಿತ್ತು ಯಾವಾಗ ಸೆಷನ್ಸ್ ಕೋರ್ಟ್ ಅಲ್ಲಿ ಅವರ ಪರ ವಾದ ಪ್ರತಿವಾದಗಳು ಆಗ್ಲಿಕ್ಕೆ ಪ್ರಾರಂಭ ಆದವು ಅವರ ಮೇಲೆ ಮತ್ತೆರಡು ಅತ್ಯಾಚಾರದ ಆರೋಪಗಳು ಅಂತಕ್ಕಂಥದ್ದು ಕಂಡು ಬಂತು ಯಾರು ಸಂತಸ್ತ ಇದ್ದು ಆಕೆ ಓಪನ್ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರ ಮುಂದೆ ಅತ್ಯಾಚಾರ ಅತ್ಯಾಚಾರ ಮಾಡಿದ್ದಾರೆ ನಾನು ಅವರಿಂದ ಅತ್ಯಾಚಾರಕ್ಕೆ ಒಳಗಾಗಿದ್ದೀನಿ ಹಿಂಗ ಹಿಂಗ ಮಾಡಿದ್ರು ಹಂಗ್ ಮಾಡಿದ್ರು ಎಲ್ಲ ವಿಚಾರಗಳನ್ನ ಕೇಳಿದಂತಹ ನ್ಯಾಯಾಧೀಶರು ಕಂಪ್ಲೀಟ್ ಆಗಿ ಒಂದು ತೀರ್ಮಾನಕ್ಕೆ ಬರ್ತಾರೆ ರೇವಣ್ಣ ಅವರಿಂದ ಪ್ರಜ್ವಲ್ ರೇವಣ್ಣ ಅವರಿಂದ ಅತ್ಯಾಚಾರ ಆಗಿದೆ ಸೊ ಯಾವಾಗ ಅದು ಖಾತ್ರಿ ಆಗುತ್ತೆ ಹಳೆ ಚಾರ್ಜ್ ಶೀಟ್ ಅಲ್ಲಿ ಮತ್ತೆ ಈ ಹೊಸ ಅತ್ಯಾಚಾರದ ಪ್ರಕರಣದ ವಿಚಾರಗಳು ಕೂಡ ಆಡ್ ಆನ್ ಆಗುತ್ತೆ ಹಂಗೆ ದರ್ಶನ್ ರವರ ಚಾರ್ಜ್ ಶೀಟ್ ಅಲ್ಲಿ ಹೊಸ ವಿಚಾರಗಳು ಕೂಡ ಆಡ್ ಆನ್ ಆಗುತ್ತೆ ಆದ್ರೆ ಚಾರ್ಜ್ ಶೀಟ್ ಮರುಪರಿಶೀಲನೆ ಮಾಡುವಂತ ಸಾಧ್ಯತೆಗಳು ಇದೆ ಅಂತ ಅನ್ನೋದು ಇಲ್ಲಿ ಕೂಡ ನಮಗೆ ತಿಳಿದು ಬರುತ್ತೆ ಮತ್ತೆ ಹೊಸ ವಿಚಾರಗಳು ಕೂಡ ಆಡ್ ಆನ್ ಆದಾಗ ಅದ್ರ ಮೇಲೆ ತನಿಖೆ ಆಗಬೇಕು ಸೊ ಆದ್ರಿಂದ ಇವತ್ತು ದರ್ಶನ್ ರವರಿಗೆ ಬೇಲ್ ಅಂತಕ್ಕಂಥದ್ದು ಸಿಗುತ್ತೋ ಸಿಗಲ್ವೋ ಅನ್ನೋದು ಪ್ರಸನ್ನ ಕುಮಾರ್ ಅವರ ಪ್ರತಿವಾದದ ಮೇಲೆ ನಿಂತಿದೆ ಎಷ್ಟು ಸ್ಟ್ರಾಂಗ್ ಆಗಿ ಡಿಫೆಂಡ್ ಮಾಡ್ತಾರೆ ಎಷ್ಟು ಸ್ಟ್ರಾಂಗ್ ಆಗಿ ಡಿಫೆಂಡ್ ಮಾಡ್ತಾರೆ ಯಾಕಂದ್ರೆ ಸಿ ವಿ ನಾಗೇಶ್ ರವರು ನನ್ನ ಆಗ್ಲೇ ಹೇಳಿದಾಗ ಎಕ್ಸ್ಟ್ರೀಮ್ ಪಾಯಿಂಟ್ ಗಳನ್ನು ಹಾಕಿದ್ದಾರೆ ಏನೇನು ಚಾರ್ಜ್ ಶೀಟ್ ಅಲ್ಲಿ ಲೂಪು ಹೋಲಿದೆ ಏನೇನು ತಪ್ಪು ಬರೆದಿದ್ದಾರೆ ಪೊಲೀಸರು ಏನೇನು ಎವಿಡೆನ್ಸಸ್ ಗಳು ಮಿಸ್ ಆಗಿದೆ ಯಾವ್ಯಾವ್ದನ್ನ ನೀವು ಸಾಕ್ಷಿ ಅಂತ ಹೇಳ್ತಾ ಇದೀರಿ ಅವು ಸಾಕ್ಷಿಗಳೇ ಅಲ್ಲ ಯಾರನ್ನ ಕರ್ಕೊಂಡು ಬಂದು ಐ ವಿಟ್ನೆಸ್ ಅಂತ ಹೇಳಿದೀರಿ ಪಟ್ನಗೇರಿ ಪಟ್ಟಣಗೇರಿ ಇನ್ ಸೆಕ್ಯೂರಿಟಿಗೆ ಅವ್ನಿಗೆ ಕನ್ನಡನೇ ಬರಲ್ಲ ಅಂತ ಹೇಳ್ತಿದ್ದ ಹೌದು ಕನ್ನಡ ಅವನು ಹೆಂಗ್ ಹೇಳ್ತಾನೆ ಕನ್ನಡ ಅದಾದ್ಮೇಲೆ ಪೋಸ್ಟ್ ಮಾರ್ಟಮ್ ಅನ್ನ ಮೂರ್ ದಿನ ಬಿಟ್ಟು ಮಾಡಿದಿರಿ ಅದರ ಅವಶ್ಯಕತೆ ಏನಿತ್ತು ಸಮಯವನ್ನ ಅಂದಾಜು ಮಾಡಿದಿರಿ ಫೋಟೋ ನೋಡಿ ಅದಾದ ಮೇಲೆ ಮುಖದ ಮೇಲೆ ಒಂದು ಇಂಚಿನಷ್ಟೇನ ಗಾಯ ಏನಾಗಿದೆ ಗಾಯ ಆಗಿದೆ ಅದು ನೈಪರ್ ಚಿದ್ದು ಅದು ಹೊಡೆದು ಹೊಡೆತ ಅಂತ ಹೆಂಗ್ ಹೇಳ್ತೀರಿ ಈ ರೀತಿಯಾದಂತಹ ಎಕ್ಸ್ಟ್ರೀಮ್ ಪಾಯಿಂಟ್ಸ್ ಗಳನ್ನ ಇಟ್ಕೊಂಡಿದ್ದಾರೆ ಬಟ್ ಆ ಪಾಯಿಂಟ್ ಗಳನ್ನ ಇಟ್ಕೊಂಡು ಇವತ್ತು ಪ್ರಸನ್ನ ಕುಮಾರ್ ಅವರು ಅದು ಸುಳ್ಳು ಅಂತ ಹೆಂಗ್ ಸಾಬೀತು ಮಾಡ್ತಾರೆ ಅನ್ನೋದು ನೋಡ್ಬೇಕು ಒಂದು ವೇಳೆ ನೀವು ಹೇಳೋದ ನಿಜವಾದ್ರೆ ಅದಕ್ಕೆ ತನಿಖೆ ಆಗಲಿ ಅಂತ ಹೇಳ್ಬೇಕು ತನಿಖೆ ಆಗ್ಲಿ ಅಂದ್ಬಿಟ್ರು ಅಂದ್ರೆ ಇವತ್ತು ಜಾಗ ಯಾಕೆಂದ್ರೆ ಆ ತನಿಖೆಗೂ ಟೈಮ್ ಬೇಕಲ್ಲ ಹೌದು ಆ ತನಿಖೆ ಆಗೋ ತನಕ ಅವ್ರು ಮತ್ತೆ ಬಳ್ಳಾರಿ ಜಿಲ್ಲೆಯಲ್ಲಿ ಇರ್ಬೇಕಾಗತ್ತೆ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ